Hi viewers, welcome to Kitchen of Manna. Ivattu nam kitchen alli didirag maadkolluvanta tomato kottambri chutney egg maadodu antu torustha idini. Tumbane tasty agutte, bisi bisi anutte, tumba chenagirutte. Idu idli chenagirala, adre dosa, chapati, rotti ga tumba chenagirutte. ಈ ಟೊಮೊಟೊ ಕೊತ್ತಂಬರಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟೊಮೊಟೊ ಕೊತ್ತಂಬರಿ ಚಟ್ನಿ ಮಾಡೋದಕ್ಕೆ ಮೊದಲಾಗಿ ನಾನು ಟೊಮೊಟೊನ ಈ ಥರ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಚಕ್ಕೆ, ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಚಕ್ಕೆ ಲವಂಗ, ಬೇಕಾದ್ರೆ ಹಾಕ್ಕೊಳ್ಬೋದು. ಟೇಸ್ಟ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಕೆಂಪುಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಮುಖ್ಯವಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು. ನೀವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಕಡಿಮೆ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ. ಈಗ ಮೊದಲಿಗೆ ಕಟ್ ಮಾಡಿದಂಥ ಟೊಮೊಟೊ ಎಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ ಲವಂಗ. ಚಕ್ಕೆ ಲವಂಗ ಆಪ್ಷನಲ್ಲು, ಮಸಾಲೆ ಇಷ್ಟಪಡೋರು ಹಾಕ್ಕೊಳ್ಬೋದು, ನಂದು ಹಾಗೆ ಕೂಡ ಮಾಡ್ಕೊಳ್ಬೋದು. ಟೇಸ್ಟ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಾಗೆ. ನಿಮ್ಮ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯಿನ. ಒಂದು 4-5 ಕೆಂಪುಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ತರ್ತಾರಿಯಾಗಿ ರುಬ್ಕೊಳ್ಬೇಕು, ತೀರ ನುಣ್ಣಗೆ ರುಬ್ಬಾರ್ದು. ನೋಡಿ, ಈ ಥರ ತರ್ತಾರಿಯಾಗಿ ರುಬ್ಕೊಂಡಿದ್ದೀನಿ, ತೀರ ನುಣ್ಣಗೆ ರುಬ್ಬಾರ್ದು ಈ ಚಟ್ನಿಗೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 5-6 ಸ್ಪೂನಷ್ಟು ಹಾಕ್ಕೊಳ್ಬೋದು. ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಒಂದು ಕರಿಬೇವು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಅರ್ಧ ಫ್ರೈ ಆದಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಹೆಸರುಬೇಳೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಇಷ್ಟು. ಒಂದೆರಡು ಒಣಮೆಣಸಿಕಾಯಿ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ರುಬ್ಕೊಂಡಿರೋಂಥದ್ದು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಏನಾದರೂ ಇದ್ದರೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಇಷ್ಟು ಹಸಿ ವಾಸನೆ ಹೋಗಿ ಒಳಗೆ ಬರ್ತಾ ಇರೋ ಟೈಮಲ್ಲಿ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ದಿಢೀರಾಗಿ ಮಾಡ್ಕೊಳ್ಳೋಂಥ ಟೊಮೊಟೊ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗುತ್ತೆ, ಬಿಸಿ ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲು ಹೇಳಿದಾಗ ಇಡ್ಲಿಗೆ ಅಷ್ಟು ಚೆನ್ನಾಗಿರಲ್ಲ, ಆದರೆ ದೋಸೆ, ಚಪಾತಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಿತ್ರರೊಂದ್ಸರಿ ಟ್ರೈ ಮಾಡಿ ನೋಡಿ. ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.